ತಲೆ ಕೆಳಗೆ ಹಾಕೊಂಡು ನಿದ್ದೆ ಮಾಡ್ತಿದ್ದೀರಲ್ಲ, ನಾನು ತಿನ್ನಲ್ಲ ತಿನ್ನೋದಕ್ಕೂ ಬಿಡಲ್ಲ ಅಂತ ಮೋದಿ ಹೇಳ್ತಾರೆ. 9 ತಿಂಗಳಿಂದ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಾಗೇಶ್ ಅಂತಕ್ಕಂತ ಇಂಡಲ್ಗಾ ಪಂಚಾಯತಿಯ ಅಧ್ಯಕ್ಷ ಅವರ ನಾನು ಈಶ್ವರಪ್ಪ ಹತ್ರ 2 ಸಾರಿ ಕರ್ಕೊಂಡು ಹೋಗಿದ್ದೆ. ಸಂತೋಷ್ ಕೆ ಪಾಟೀಲ್ ಅವರನ್ನ 2 ಬಾರಿ ಕರ್ಕೊಂಡು ಹೋಗಿದ್ದೆ. ಕೊಟ್ಬಿಡ್ರಿ ಬಿಲ್ ಕೊಟ್ಬಿಡ್ರಿ ಅಂತ ಹೇಳಿದೆ. ಕೆಲಸ ಮಾಡಿದ್ದಾರೆ ಬಿಲ್ ಕೊಟ್ಬಿಡ್ರಿ ಅಂತ ಹೇಳಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಮತ್ತೆ ಈಶ್ವರಪ್ಪನವರು ರಾಜೀನಾಮೆ ಕೊಡಿಸ್ಬೇಕು ಬೇಡ, ಅವ್ರನ್ನ ಬಂಧಿಸ್ಬೇಕು ಬೇಡ? ಈ ಕುಮಾರಸ್ವಾಮಿ ಹೇಳ್ತಾರೆ, ಯಾಕೆ ಅವ್ರನ್ನ ಯಾಕೆ ಬಂಧಿಸ್ಬೇಕು? ನೀನ್ ಮರ್ಡರ್ ಮಾಡ್ಬಿಡ್ತೀಯ, ರಾಜೀನಾಮೆ ಕೊಟ್ಬಿಡ್ತೀಯ, ನೀನ್ ಬಂಧಿಸ್ಬೇಕು ಅಲ್ವಾ? ಮತ್ತೆ ಇವನ್ ಬಂಧಿಸ್ಬೇಕು ಬೇಡವಾ? ಹೇಳಪ್ಪ ತಮ್ಮ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿರೋದು Section 34(3)(6) ಆಫ್ IPC. ಅದಕ್ಕೆ ಶಿಕ್ಷೆ ಎಷ್ಟು ಗೊತ್ತಾ ನಿಂಗೆ? 10 ವರ್ಷಗಳು. ಎಷ್ಟು? ಅದು ಸೆಷನ್ಸ್ ಕೋರ್ಟ್ನಲ್ಲಿ ಫೈಲ್ ಆಗ್ಬೇಕಾಗಿರ್ತಕ್ಕಂಥ ಕೇಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.